ಈ ವಿಡಿಯೋದಲ್ಲಿ ಒಬ್ಬ ಮಹಿಳೆ ತನ್ನ ಗಂಡನನ್ನು ಹೊರತು ತನ್ನ ಮನೆ ಕೆಲಸಗಾರನ ಮೇಲೆ ಸಂಬಂಧ ಇಟ್ಕೊಂಡಿರ್ತಾಳೆ. ಆ ಸಂಬಂಧ ಹೇಗೆ ಬೆಳೆಯುತ್ತೆ, ಹೇಗೆ ಮುಂದುವರಿಯುತ್ತೆ, ಹೇಗೆ ಕೊನೆಗಾಗುತ್ತೆ ಅನ್ನೋ ವಿಡಿಯೋದಲ್ಲಿ ತಿಳಿಸ್ಕೊಂಡು ವಿಡಿಯೋ ಕೊನೆಯವರೆಗೂ ನೋಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಲೈಕ್, ಸಬ್ಸ್ಕ್ರೈಬ್, ಶೇರನ್ನು ಮಾಡಿ ಮೊದಲೇ ಆದ್ಯತೆ ಕೊಟ್ಟಲ್ಲಿ ಆಲ್ ಬಟನನ್ನು ಒತ್ತಿ. ಮುಂದೆ ಮೊದಲಿಗೆ ಕುದುರೆ ಪಂದ್ಯಾವಳಿಯನ್ನು ತೋರಿಸ್ತಾರೆ. ಕುದುರೆ ಪಂದ್ಯಾವಳಿಯಲ್ಲಿ ಕ್ರಿಸಡ್ ಎಂಬ ವ್ಯಕ್ತಿ ಭಾಗವಹಿಸಿರುತ್ತಾನೆ. ಆ ಭಾಗವಹಿಸಿದ ಕ್ರಿಸಡ್ ಈ ಪಂದ್ಯವನ್ನು ಗೆದ್ದು ತಾನು ಗೆದ್ದ ಖುಷಿಯನ್ನು ತನ್ನ ಹೆಂಡತಿಗೆ ಹಂಚಿಕೊಳ್ತಾನೆ. ಹಂಚಿಕೊಂಡು ಇಬ್ಬರು ಸಂತೋಷದಿಂದ ಇದೇ ವಿಚಾರವಾಗಿ ತಮ್ಮ ಮನೆಯಲ್ಲಿ ಪಾರ್ಟಿಯನ್ನು ಏರ್ಪಡಿಸಿರುತ್ತಾರೆ. ಆ ಪಾರ್ಟಿಯಲ್ಲಿ ತಾವಿಬ್ಬರು ಖುಷಿ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಮಧ್ಯದಲ್ಲಿ ಒಂದು ನ್ಯೂಸ್ ಬರುತ್ತೆ. ಆ ನ್ಯೂಸ್ ಏನಪ್ಪ ಅಂದರೆ ಕ್ರಿಸಡ್ನ ದೇಶದ ಮೇಲೆ ಯುದ್ಧ ಇರುತ್ತೆ. ಆ ಯುದ್ಧಕ್ಕೆ ಇವನು ಹೋಗಬೇಕಾದ ಸಂದರ್ಭ ಹೇಗೋಯೋ ಕ್ರಿಸಡ್ ಕೋನಿಗೆ ತನ್ನ ಹೆಂಡತಿಯಾದ ಕೋನಿಗೆ ತಿಳಿಸಿ ಮನವೊಲಿಸಿ ಹೋಗುವ ಸಂದರ್ಭದಲ್ಲಿ ಬಾ ಎಂದು ಹೇಳಿ ಹೋಗುತ್ತಾನೆ. ಮುಂದೆ ಯುದ್ಧ ತುಂಬ ಭೀಕರವಾಗಿರುತ್ತೆ. ಭೀಕರವಾದ ಯುದ್ಧ ಆದರೂ ಸಹ ಕ್ರಿಸಡ್ ದೇಶದವರು ಯುದ್ಧವನ್ನು ಗೆಲ್ಲುತ್ತಾರೆ. ಗೆದ್ದ ನಂತರ ಕ್ರಿಸಡ್ ಮನೆಗೆ ಹೇಗೆ ಹಿಂದಿರುಗುತ್ತಾನೆ ಅಂದರೆ ಮಾನಸಿಕ ಅಸ್ವಸ್ಥತೆ ಹಾಗೂ ಶಾರೀರಿಕ ಅಸ್ವಸ್ಥತೆಯಾಗಿ ವೀಲ್ಚೇರ್ಗೆ ತಮ್ಮ ಜೀವನವೆಲ್ಲ ಸೀಮಿತವಾಗಿಟ್ಟುಕೊಳ್ಳುವ ರೀತಿಯಲ್ಲಿ ಮನೆಗೆ ಹಿಂದಿರುಗುತ್ತಾನೆ. ಇದನ್ನೆಲ್ಲ ಮುಂದಾಲೋಚನೆ ಮಾಡಿ ಕ್ರಿಸಡ್ ಒಂದು ನಿರ್ಧಾರಕ್ಕೆ ಬರುತ್ತಾನೆ. ಒಂದು ದಿನ ತನ್ನ ಹೆಣ್ಣಿಗೆ ಕೊನೆಗೆ ಹೀಗೆ ಹೇಳ್ತಾನೆ, ನಿನ್ನ ಲೈಫ್ ವೇಸ್ಟ್ ಮಾಡ್ಕೋಬೇಡ, ನೀನೆಂದರೆ ನನಗೆ ತುಂಬ ಇಷ್ಟ, ನಿನ್ನ ಬಿಟ್ಟುಕೊಳ್ಳಲು ನನಗೆ ಆಗುವುದಿಲ್ಲ, ಆದರೂ ಸಹ ನಿನಗೆ ಯಾರಾದರೂ ಇಷ್ಟವಾದಲ್ಲಿ ನೀನು ಅವರ ಬಳಿ ಸಂಬಂಧ ಇಟ್ಕೋಬೋದು. ಆ ಸಂಬಂಧ ಮುಂದುವರೆದು ಮಕ್ಕಳಾದ ಬಳಿಕ ಆ ಮಕ್ಕಳನ್ನು ನಾನು ವಂಶೋದ್ಧಾರಕನಾಗಿ ಮಾಡಿಕೊಳ್ತೇನೆ ಎಂದು ಹೇಳ್ತಾನೆ. ಹೇಗೆಯೋ ತನ್ನ ಹೆಂಡತಿಗೆ ಮನವೊಲಿಸ್ತಾನೆ. ಮುಂದೆ ಕ್ರಿಸಡ್ ಅನಾರೋಗ್ಯದಿಂದ ಬಳಲುತ್ತಿರ್ತಾನೆ. ಇದನ್ನು ಕಂಡು ಕೋನಿ ಒಂದು ಡಾಕ್ಟರ್ ಅಪಾಯಿಂಟ್ ಮಾಡ್ತಾಳೆ. ಅಪಾಯಿಂಟ್ಮೆಂಟ್ ಮಾಡಿ ಬಂದು ಡಾಕ್ಟರ್ ಎಲ್ಲ ಸೆಟ್ ಮಾಡ್ತಾನೆ. ಎಲ್ಲ ಸೆಟ್ ಆದ ಮೇಲೆ ಎಲ್ಲ ಕ್ರಿಸಡ್ ತುಂಬ ಕ್ಯೂರ್ ಆಗ್ತಾನೆ. ಕ್ಯೂರ್ ಆದ ಮೇಲೆ ಒಲಿವರ್ ಎಂಬ ತನ್ನ ಮನೆ ಕೆಲಸಗಾರ ಕ್ರಿಸಡ್ನ ಮನೆ ತನಕ ಡ್ರಾಪ್ ಮಾಡಲು ಬರ್ತಾನೆ. ಮತ್ತು ಡ್ರಾಪ್ ಮಾಡಿ ಹೋಗೋ ಸಮಯದಲ್ಲಿ ಒಲಿವರ್ ಕೋನಿಯನ್ನು ಕಂಡು ತುಂಬ ಆಕರ್ಷಿಸಿಕೊಂಡು ಹೋಗುತ್ತಾ ನೋಡ್ಕೊಂಡೇ ಹೋಗ್ತಾನೆ. ಆಗ ಮರುದಿನ ಸಿಸ್ಟರ್ ಬಂದು ಕ್ರಿಸಡ್ನ ಆರೋಗ್ಯವನ್ನು ತಪಾಸಣೆ ಮಾಡ್ತಾಳೆ. ಆ ಸಮಯದಲ್ಲಿ ಕ್ರಿಸಡ್ ಕೋನಿಗೆ ಕರೆದು ಒಲಿವರ್ ತನ್ನ ಕೆಲಸಗಳನ್ನೆಲ್ಲ ಸಕ್ರಮವಾಗಿ ನೋಡ್ಕೊಳ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ ಎಂದು ಹೇಳಿ ಹೋಗಿ ನೋಡ್ಕೊಂಬರೋ ಅಂತ ಕಳಿಸ್ತಾನೆ. ಕೋನಿ ಹೋಗಿ ಅಲ್ಲಿ ಹೋಗಿ ಒಲಿವರ್ನ ನೋಡಲು ಹೋದಾಗ ಅಲ್ಲಿ ಒಲಿವರ್ ನಗ್ನವಾಗಿ ಸ್ನಾನ ಮಾಡ್ತಾ ಇರ್ತಾನೆ. ಅದನ್ನು ಕಂಡು ಕೋನಿ ಸ್ತಬ್ಧವಾಗಿಬಿಡ್ತಾಳೆ. ಸ್ತಬ್ಧಗೊಂಡು ಅದನ್ನೇ ಯಾವುದೋ ಹೊಸದ ರೀತಿಯಲ್ಲಿ ನೋಡಿಕೊಂಡು ಹಾಗೆ ಮನೆಗೆ ಹಿಂದಿರುತ್ತಾಳೆ. ಇದರ ಬಗ್ಗೆ ಏನು ವಿಚಾರಣೆ ಹೇಳ್ದಿರಾ ಕ್ರಿಸಡ್ ಬಗ್ಗೆ ಹಿಂಗೆ ಸೈಲೆಂಟ್ ಆಗಿದ್ಬಿಡ್ತಾಳೆ. ಆ ದಿನ ರಾತ್ರಿ ಕೋನಿಗೆ ನಿದ್ದೆನೇ ಬರುವುದಿಲ್ಲ. ಅದನ್ನೇ ನೆನೆಸ್ಕೊಂಡು ಒಲಿವರ್ ಜೊತೆ ಏನೋ ಒಂದು ಸಂಘಟನೆ ನಡೆದ ರೀತಿಯಲ್ಲಿ ಕನಸುಬಿಡ್ತಾಳೆ. ಮುಂದೆ ಕ್ರಿಸಡ್ನ ಆಜ್ಞೆಯಂತೆ ಕೋನಿಯು ಒಲಿವರ್ನನ್ನು ಮೀಟ್ ಮಾಡೋಕೆ ಹೋಗ್ತಾಳೆ. ಹೋದ ಸಂದರ್ಭದಲ್ಲಿ ಒಲಿವರ್ನ ಕಂಡು ತನಗೆ ಬೇಕಾದ ರೀತಿಯಲ್ಲಿ ಮಾತನಾಡಲು ಯತ್ನ ಪಡ್ತಾಳೆ, ಸಂಭಾಷಣೆಗಿಳಿತಾಳೆ. ಆಗ ಒಲಿವರ್ಗೆ ತನ್ನ ಯೋಗ್ಯತೆ ಅರಿವಾಗಿ ತಾನು ಕೂಲಿ ಕೆಲಸ ಮಾಡುವನು, ಈ ರೀತಿ ಮಾಡೋದು ಮಾತಾಡೋದು ತಪ್ಪು ಎಂದು ಸರಿಯಾಗಿ ರಿಪ್ಲೈನೇ ಕೊಡೋದಿಲ್ಲ. ಒಲಿವರ್ಗೆ ಇದು ಇಷ್ಟ ಆಗೋದಿಲ್ಲ. ಅದಕ್ಕೆ ರಿಪ್ಲೈ ಕೊಡದ ಕಾರಣ ಕೋನಿಯು ತುಂಬ ಬೇಸರದಿಂದ ಮನೆಗೆ ಹಿಂತಿರುಗುತ್ತಾಳೆ. ಮುಂದೆ ಇದೇ ನೆಪ ಇಟ್ಕೊಂಡು ಹಲವಾರು ಬಾರಿ ಒಲಿವರ್ನ ಮೀಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಆಗ ಒಲಿವರ್ಗೆ ಇಷ್ಟ ಆಗೋದಿಲ್ಲ. ಆ ಪಕ್ಷಿಗಳು ಕೂಡ ಚಾಯವನ್ನು ಅವಳಿಗೆ ಕೊಟ್ಬಿಡ್ತಾನೆ, ನೀವೇ ಬಂದು ಅಬ್ಸರ್ವ್ ಮಾಡ್ಕೊಳ್ಳಿ, ನೀವೇ ನಿಮ್ಮ ಪಕ್ಷಿಗಳನ್ನ ಎಂದು ಹೇಳ್ತಾನೆ. ಆಗಾಗ ಬಂದು ಒಲಿವರ್ನ ದೂರದಿಂದನೇ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಕೋನಿ. ಒಂದು ದಿನ ಪಕ್ಷಿಗಳ ಮರಿಗಳನ್ನು ನೋಡಿ ಅವಳಿಗೆ ತುಂಬ ಬೇಸರವಾಗುತ್ತೆ, ದುಃಖದಿಂದ ಅಳ್ತಾನೆ ಇರ್ತಾಳೆ. ಆಗ ಒಲಿವರ್ಗೆ ಒಂದು ಸಂಶಯ ಉಂಟಾಗುತ್ತೆ, ಕಳ್ತಾ ಇರ್ಬೋದು ಅಂತ. ಆಗ ಒಲಿವರ್ ಏಕೆ ಅಂತ ಕೇಳಿದಾಗ ಕೋನಿಯು ನನಗೆ ಮಕ್ಕಳಾಗುವ ಚಾನ್ಸಸ್ ಇಲ್ಲ, ನನ್ನ ಗಂಡನ ಈ ಪರಿಸ್ಥಿತಿ ನನ್ನ ಮಕ್ಕಳಾಗದೇ ಡೌಟ್ ಎಂದು ಹೇಳ್ತಾನೆ. ಆಗ ಒಲಿವರ್ನ ಮನವೊಲಿಸಲು ಪ್ರಯತ್ನಿಸ್ತಾನೆ. ಒಲಿವರ್ ಮನವೊಲಿಸುವ ಪ್ರಯತ್ನದಲ್ಲಿ ಅವರಿಬ್ಬರು ಫೀಲಿಂಗ್ಸ್ನ ಕಂಟ್ರೋಲ್ ಮಾಡೋದಾಗ್ದಿರ ಅಲ್ಲೇ ಮೊದಲ ಬಾರಿ ಇಂಟರ್ನೆಟ್ ಆಗ್ತಾರೆ. ಮುಂದೆ ಕೋನಿಗೆ ಎಚ್ಚರಗೊಂಡು ತಾನು ಏನೋ ತಪ್ಪು ಮಾಡಿದ್ದೀನಿ ಎಂದು ಓಡಿ ಹೋಗ್ತಾಳೆ. ಅಲ್ಲಿ ಓಡಿ ಹೋಗಿ ಅದನ್ನೇ ನೆನೆಸಿಕೊಂಡು ತುಂಬ ದುಃಖದಿಂದ ತನ್ನ ಗಂಡನ ಮೇಲೆ ಪ್ರೀತಿಯಿಂದ ಗಂಡನನ್ನು ಹತ್ಕೊಂಡು ಅಂದಿನಿಂದ ಒಲಿವರ್ನ ಅವಾಯ್ಡ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಒಲಿವರ್ಗೆ ಕೋನಿಯ ನೆನಪು ತುಂಬ ಕಾಡ್ತಾನೆ ಇರುತ್ತೆ. ಕೋನಿ ಇರೋ ಜಾಗದಲ್ಲೆಲ್ಲ ಬಂದು ನೋಡ್ತಾನೆ, ಆದರೆ ಕೋನಿ ಅದನ್ನು ನೋಡೋದಿಲ್ಲ. ಅಲ್ಲೇ ಇದ್ದ ವೋಲ್ಟನ್ ಎಂಬ ಮಹಿಳೆಯು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾಳೆ. ಒಂದು ದಿನ ಒಲಿವರ್ ಕೋನಿ ಹೊರಗಡೆ ಕೂತ್ಕೊಂಡಿರೋದನ್ನು ನೋಡ್ತಾನೆ. ಅಲ್ಲಿ ಕೋನಿಯ ಬಳಿ ಸಂಭಾಷಣೆ ಮಾತಾಡ್ತಾನೆ, ನಾವು ಈ ರೀತಿ ಮಾಡಿದ್ದೇನೋ ತಪ್ಪ, ಈ ಥರ ಮಾಡಿದ್ದೇನೋ ತಪ್ಪ ಅಂತ ಕೇಳ್ತಾನೆ.
ಆಗ ಕೋನಿಯು ನಾವು ಮಾಡಿದ ತಪ್ಪೇನಲ್ಲ ಎಂದು ಒಲಿವರ್ನ ಕಾಲ ತಿದ್ದುಕೊಂಡು ಅಲ್ಲೇ ಇರೋ ಪೊದೆಯಲ್ಲಿ ಎರಡನೇ ಬಾರಿ ಇಂಟಿಮೇಟ್ ಆಗ್ತಾರೆ. ಮುಂದೆ ಕೋನಿಯನ್ನು ನೋಡಲು ಒಲಿವರ್ ಅವ್ರ ಮನೆಗೆ ಬಂದುಬಿಡ್ತಾನೆ. ಆಗ ಬರುವ ಸಮಯದಲ್ಲಿ ಲಿಸರ್ಡ್ನ ಮೀಟ್ ಮಾಡ್ತಾನೆ. ಲಿಸರ್ಡ್ನ ಜೊತೆ ಮಾತಿನ ಚಿಕ್ಕಮಲ್ಲಿ ಮುಂದಾಗ್ತಾನೆ. ಆ ಕ್ಲಿಸಾರ್ಡ್ಗೊಂದು ಅನುಮಾನ ಉಂಟಾಗುತ್ತೆ, ಇವರಿಬ್ಬರ ಮಧ್ಯದಲ್ಲಿ ಏನೋ ಒಂದು ಸಂಬಂಧ ಇರುತ್ತೆ ಅಂತ ಅರ್ಥ ಮಾಡ್ಕೊತಾನೆ. ಮುಂದೆ ಕ್ಲಿಸಾರ್ಡ್ ಒಂದು 3 ಜನನ ಆಯ್ಕೆ ಮಾಡಿರ್ತಾನೆ. ಕ್ಲಿಸಾರ್ಡ್ನ ಒಲಿವರ್ ಮುಂದೆ ಇಟ್ಬಿಟ್ಟು ಇವ್ರು 3 ಜನನ ಹೊಡೆದಾಕಿಲ್ಲ ಅಂದರೆ ಕ್ಲಿಸಾರ್ಡ್ ಒಲಿವರ್ನ ಕೆಲವು ದಿನ ತೆಗೆದಾಕ್ತೀನಿ ಅಂತ ಹೇಳ್ತಾನೆ. ಆಗ ಒಲಿವರ್ಗೆ ತನಗಿಷ್ಟ ಇಲ್ಲ ಅಂದರೆ ಅವ್ನು 3 ಜನನ ಹೊಡೆದಾಕ್ತಾನೆ. ಮುಂದೆ ಕೋನಿ ಒಲಿವರ್ನ ಬಳಿ ಬಂದು ನನಗೆ ನಿನ್ನಿಂದ ಒಂದು ಮಗು ಬೇಕು ಎಂದು ಕೇಳ್ತಾಳೆ. ಆಗ ಒಲಿವರ್ ಕ್ಲಿಸಾರ್ಡ್ಗೆ ಗೊತ್ತಾದರೆ ಏನು ಪರಿಣಾಮ ಆಗುತ್ತೆ ಎಂದು ಗೊತ್ತಾ ಎಂದು ಕೇಳಿಕೊಂಡಾನೆ. ಆಗ ಕೊನೆ ಕ್ಲಿಸಾರ್ಡ್ಗೆ ನಮ್ಮಿಬ್ಬರ ಸಂಬಂಧ ಎಲ್ಲ ಗೊತ್ತು, ಅವನಿಂದ ಅಪ್ಪಣೆ ಕೂಡ ತಗೊಂಡು ಬಂದಿದ್ದೀನಿ ಎಂದೇ ಹೇಳ್ಕೊಳ್ತಾಳೆ. ಆಗ ಒಲಿವರ್ ಏನು ಅಪ್ಪಣೆ ತೊಗೊಂಡ್ಬಂದಿದ್ದೆ ಅವನಿಗೆಲ್ಲ ಇದೆಲ್ಲ ಗೊತ್ತ ಅಂತ ಕೇಳಿದಾಗ ಇಲ್ಲ ಗೊತ್ತಿಲ್ಲ ಅವ್ನಿಗೆ ಗೊತ್ತಿಲ್ಲ, ಆದರೆ ಅದರಿಂದ ಗೊತ್ತಾದ ಮೇಲೆ ಏನು ಪರಿಣಾಮ ಆಗುತ್ತೆ ಕೂಡ ನನಗೆ ಗೊತ್ತು ಎಂದು ಮನವೊಲಿಸುವ ಪ್ರಯತ್ನದಲ್ಲೇ ಇರ್ತಾಳೆ. ಆಗ ಒಲಿವರ್ ಬೇರೆ ವಿಧಿ ಇಲ್ಲದೆ ಒಪ್ಕೊಂಡ್ಬಿಡ್ತಾನೆ. ಆಗಾಗ ಇಂಟಿಮೇಟ್ ಆಗ್ತಾ ಇರ್ತಾರೆ, ಮಗುವ ವಿಚಾರದಲ್ಲಿ ಅವ್ರು ತುಂಬ ಬ್ಯುಸಿ ಇರ್ತಾರೆ. ಆಗ ಒಂದು ದಿನ ಕೋನಿಯು ಮನೆ ಹಿಂತಿರುಗುವಾಗ ಕೋನಿಯ ತಲೆಯಲ್ಲಿ ಒಂದು ಪುಕ್ಕ ಇರುತ್ತೆ. ಪುಕ್ಕವನ್ನು ಕಂಡು ಲಿಸರ್ಡ್ಗೆ 3ನೇ ಬಾರಿ ಸಂಶಯ ಬರುತ್ತೆ. ಈ ಇಂಟಿಮೇಟ್ ಆಗುವ ಸಂದರ್ಭದಲ್ಲಿ ಒಲಿವರ್ ತುಂಬ ದುಃಖದಿಂದ ಒಂದು ವೇಳೆ ನನಗೆ ಮಕ್ಕಳು ಆದಲ್ಲಿ ನನ್ನ ಮಗುವನ್ನು ಲಿಸರ್ಡ್ ಅಕ್ಸೆಪ್ಟ್ ಮಾಡ್ತಾನೆ ಎಂದು ಕೇಳ್ತಾಳೆ. ಆಗ ಕೋನಿಯು ನನಗೆಲ್ಲ ಗೊತ್ತೇ ಮಾಡಬೇಕಂದು ಸಮಾಧಾನ ಪಡಿಸಿ ಮನೆ ಹಿಂದಿರುವ ಸಮಯದಲ್ಲಿ ಮಹಾನೆ ಮೇಲೆ ತನ್ನ ಗಂಡನನ್ನು ಕಂಡು ಏನು ಮಾಡ್ತಾ ಇದೆಯಾ ಇಲ್ಲೆಂದು ಗಂಡನನ್ನು ಪ್ರಶ್ನಿಸ್ತಾಳೆ. ಆಗ ತನ್ನ ಗಂಡ ನಾನು ಸೂರ್ಯಾಸ್ತಮವನ್ನು ಎಂಜಾಯ್ ಮಾಡ್ತಾ ಇದ್ದೀನಿ ಎಂದು ಹೇಳ್ತಾನೆ. ಆ ಕ್ಲಿಸಾರ್ಡ್ಗೆ ಸಂಪೂರ್ಣವಾಗಿ ಕ್ಲಿಯರ್ ಆಗೋಗುತ್ತೆ ಇವರಿಬ್ಬರ ಸಂಬಂಧ. ಒಂದು ದಿನ ಕ್ಲಿಸಾರ್ಡ್ ಒಲಿವರ್ಗೆ ಅವಮಾನ ಮಾಡಲು ಸ್ಕೆಚ್ ಹಾಕೊತಾನೆ. ಆ ಸ್ಕೆಚ್ ಏನಪ್ಪ ಅಂದರೆ ಹೋಗುವ ದಾರಿಯಲ್ಲಿ ಒಂದು ಹಳ್ಳದಲ್ಲಿ ತನ್ನ ವೀಲ್ ಚೇರನ್ನು ಸಿಕ್ಕಾಕ್ಸ್ಬಿಡ್ತಾನೆ, ಬೇಕಾಗಿಯೇ ಸಿಕ್ಕಾಕ್ಸ್ಬಿಡ್ತಾನೆ. ಆಗ ಒಲಿವರ್ನನ್ನು ಕರೆದು ತಳ್ಳಲು ಹೇಳ್ತಾನೆ. ಒಲಿವರ್ ಬಂದು ತಳ್ಳಲು ಯತ್ನ ಪಡುವ ಸಂದರ್ಭದಲ್ಲಿ ಬೇಕಾಗಿ ಎಕ್ಸಲೇಟ್ ಕೊಟ್ಟು ಅವನ ಮೈಯೆಲ್ಲ ಗುದ್ದೆ ಮಾಡಿಬಿಡ್ತಾನೆ. ಅವನು ತುಂಬ ಸಂತೋಷವಾಗಿರ್ತಾನೆ. ಮುಂದೆ ಒಲಿವರ್ ತನ್ನ ಫ್ರೆಂಡ್ನ ಸಹಾಯದ ಮೇರೆಗೆ ಒಂದು ರೂಮ್ನ ಅರೇಂಜ್ ಮಾಡ್ತಾನೆ. ಈ ರೀತಿ ಈ ರಾತ್ರಿ ನಾವು ಮೀಟ್ ಆಗೋಣ ಎಂದು ಕೋನಿಗೆ ತಿಳಿಸ್ತಾನೆ. ಕೋನಿ ಖುಷಿ ಖುಷಿಯಿಂದ ಅದಕ್ಕೆ ಒಪ್ಪಿಗೆ ಆಗ್ತಾಳೆ. ಒಪ್ಪಿಗೆ ಆದ ಮೇಲೆ ಅದೇ ರೀತಿ ಬಂದು ಅವರಿಬ್ಬರು ಮೀಟ್ ಆಗ್ತಾರೆ. ತುಂಬ ಖುಷಿ ಖುಷಿಯಿಂದ ಆ ಒಂದು ಸಮಯವನ್ನು ಕಳೀತಾರೆ. ಆ ಆನಂದದ ಸಮಯದಲ್ಲಿ ಕ್ಲಿಸಾರ್ಡ್ಗೆ ಮಧ್ಯರಾತ್ರಿಯಲ್ಲಿ ಎಚ್ಚರ ಆಗುತ್ತೆ. ಎಚ್ಚರಗೊಂಡ ಪಕ್ಕದಲ್ಲಿ ತನ್ನ ಹೆಂಡತಿಯನ್ನು ನೋಡ್ತಾನೆ. ಹೆಂಡತಿ ಪಕ್ಕದಲ್ಲಿ ಇರುವುದಿಲ್ಲ. ತುಂಬ ಕಾತರರಾಗಿ ಹೋಗಿ ತನ್ನ ಹೆಂಡತಿಯ ರೂಮಲ್ಲಿ ನೋಡ್ತಾನೆ. ಹೆಂಡತಿ ಅಲ್ಲಿ ಕೂಡ ಇರೋದಿಲ್ಲ. ಆಗ ಅವನಿಗೆ ತುಂಬ ದುಃಖವಾಗುತ್ತೆ. ಮನೆಗೆ ಹಿಂತಿರುಗುತ್ತಿರುವ ಹೆಂಡತಿಯನ್ನು ಕಂಡು ಪ್ರಶ್ನಿಸ್ತಾನೆ ಕ್ಲಿಸಾರ್ಡ್. ಕ್ಲಿಸಾರ್ಡ್ ಎಲ್ಲಿ ಹೋಗಿದ್ದೆ ಎಲ್ಲ ಗೊತ್ತು ನನಗೆ, ಏನೇನು ಮಾಡಿದೆ ಎಲ್ಲ ಗೊತ್ತು ಅಂದಾಗ ಕೋನಿಯು ಗೊತ್ತಲ್ಲ ಮತ್ತೆ ಇನ್ನೇನು ಕೇಳ್ತಿದೆ ಅಂತ ಹೇಳ್ತಾನೆ. ಆಗ ಗೊತ್ತು ನಿಜ, ಮಗು ಬೇಕಂದರೆ ನಿಜ, ಬಟ್ ಒಬ್ಬ ಕೂಲಿಯವನು ಮಗುವಲ್ಲ ನನಗೆ ಅಂತ ಕೋಪದಿಂದ ತನ್ನ ತಂಗಿ ಇರುವ ಜಾಗ ಇಂಗ್ಲೆಂಡ್ಗೆ ಕಳಿಸ್ಬಿಡ್ತಾನೆ. ಇಂಗ್ಲೆಂಡ್ಗೆ ಹೋದಾಗ ಕೋನಿಗೆ ಅರ್ಥ ಆಗುತ್ತೆ ತನ್ನ ಪ್ರೆಗ್ನೆಂಟ್ ಅಂತ. ಈ ವಿಷಯವನ್ನು ಒಲಿವರ್ಗೆ ತಿಳಿಸಲು ಮನೆಗೆ ಹಿಂದಿರುಗುತ್ತಾಳೆ. ಹಿಂದಿರುಗುವ ಸಮಯದಲ್ಲಿ ಗೊತ್ತಾಗುತ್ತೆ ಕ್ಲಿಸಾರ್ಡ್ ಒಲಿವರ್ನ ಕೆಲಸದಿಂದ ತೆಗೆದಾಗ್ತಾ ಇರ್ತಾನೆ ಅಂತ. ಹೇಗೋ ನಾನಂತರ ಪಾರು ಮಾಡಿ ಒಲಿವರ್ನ ಮೀಟ್ ಆಗಲು ಯತ್ನಿಸ್ತಾಳೆ. ಆಗ ಮೀಟ್ ಕೂಡ ಆಗ್ತಾಳೆ. ಮೀಟ್ ಆದ ಸಂದರ್ಭದಲ್ಲಿ ಹೀಗೆ ಹೀಗೆ ಎಂದು ಹೇಳಿದಾಗ ಒಲಿವರ್ ಒಪ್ಪೋದಿಲ್ಲ, ನೀನು ಈ ರೀತಿ ಕ್ಲಿಸಾರ್ಡ್ನ ಬಿಟ್ಟು ಬರುವುದು ತಪ್ಪು ಎಂದು ಹೇಳ್ತಾನೆ. ಆಗ ಕೋನಿಯು ತಪ್ಪು ನಿಜ, ಬಟ್ ಈ ರೀತಿ ನಾನು ಇವಾಗ ನಿನ್ನ ಮಗು ಓದ್ತಿದ್ದೀನಲ್ಲ, ನಿನ್ನ ಮಗುನ ಅವನು ಒಪ್ಪಿಗೆ ಮಾಡ್ತಾನೆ, ನನ್ನ ಒಪ್ಪಿಗೆ ಮಾಡ್ತಾನೆ ಎಂದು ಕೇಳಿದಾಗ ಹೇಗೋ ಕೋನಿಯು ಅವನು ಮನವೊಲಿಸಿ ತನ್ನ ಮಗುವಾಗಿ ಒಲಿವರ್ ಒಪ್ಪಿಗೆ ಹಾಕ್ತಾನೆ. ಮುಂದೆ ಒಲಿವರ್ ಮತ್ತು ಕೋನಿಯ ವಿರುದ್ಧ ಕ್ಲಿಸಾರ್ಡ್ ತನ್ನ ಮನೆ ಬಾಗಿಲು ಸದಾಕಾಲ ಕ್ಲೋಸ್ ಆಗಿರುತ್ತೆ. ಇದೇ ವಿಡಿಯೋದ ಅಂತ್ಯ ಫ್ರೆಂಡ್ಸ್.